ಪ್ರಿಯರಾದವರೇ, ಹೇಗಿದ್ದೀರಾ? ಕರ್ತನಲ್ಲಿ ಸಂತೋಷವಾಗಿ ಉಲ್ಲಾಸವಾಗಿ ಇದ್ದೀರಾ? ದೇವರಾದ ಏಸು ನಮ್ಮ ಸಂಗಡ ಇದ್ದರೆ ನಮಗೆ ಯಾವಾಗಲೂ ಸಂತೋಷ ತಾನೆ? ಒಂದು ಸುಂದರವಾದ ಕಲರ್ಫುಲ್ ಆದ ಕಟ್ಟಡವನ್ನು ನೋಡುತ್ತೀರಲ್ಲ, ನೋಡೋದಕ್ಕೆ ಸುಂದರವಾಗಿದೆಯಾ? ಇದು ಏನೆಂದು ನೋಡುತ್ತೀರಾ? ಇದುವೇ ದೇವರಾದ ಏಸು ನಮ್ಮ ಏಸು ಬಿಡಿಸುತ್ತಾನೆ ಸೇವೆಗಾಗಿ ಕಟ್ಟಿ ಕೊಟ್ಟಿರುವ ನಮ್ಮ ಕಚೇರಿಯ ಕಟ್ಟಡ, ಆಫೀಸ್ ಬಿಲ್ಡಿಂಗ್, ಅದುವೇ ಇದು. ಅದನ್ನು ನೋಡಿದಿರಾ? ದೇವರು ಸುಂದರವಾಗಿ ಕಟ್ಟಿ ಮುಗಿಸಿ ಕೊಟ್ಟಿದ್ದಾರೆ. ಅದನ್ನು ನೋಡುವಾಗಲೇ ಹೃದಯದಲ್ಲಿ ಒಂದು ದೊಡ್ಡ ಸಂತೋಷ, ಉಲ್ಲಾಸ ಬರುತ್ತದೆ. ನಾವಿದನ್ನು ಆರಂಭಿಸುವಾಗ ಒಂದು ಅಡಿ ಸ್ಥಳ ಕೂಡ ಸೇವೆಗಾಗಿ ಇಲ್ಲ. 78ನೇ ವರ್ಷ 1978ರಲ್ಲಿ ಇದನ್ನು ಆರಂಭಿಸುವಾಗ ಒಂದು ಬಾಡಿಗೆ ಮನೆಯ ಜಗಲಿಯಲ್ಲಿ ಸೇರಿ ಪ್ರಾರ್ಥನೆ ಮಾಡಿದೆವು. ನಂತರ ಒಂದು ಚಿಕ್ಕ ರೂಮಿನಲ್ಲಿ ಕಚೇರಿ ಆರಂಭಿಸಲ್ಪಟ್ಟಿತ್ತು. ಮಳೆ ಬಂದರೆ ಎಲ್ಲವೂ ಕೂಡ ಸೋರುತ್ತದೆ. ಆ ಹಂತದಲ್ಲೇ ಇದ್ದೆವು. ಆ ಹಂತದಿಂದ ದೇವರು ಯಾವ ಹಂತಕ್ಕೆ ಎತ್ತಿದ್ದಾರೆ ನೋಡಿದಿರಾ? ಆತನು ನಮ್ಮನ್ನು ಮೇಲೆತ್ತುವ ಒಬ್ಬ ದೇವರು. ಯಾರನ್ನು ಮೇಲೆತ್ತುತ್ತಾರೆ ಗೊತ್ತಾ? ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಇಸ್ರಾಯೇಲಿಯರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಕರ್ತನಿಂದ ರಕ್ಷಿಸಲ್ಪಟ್ಟ ಜನ ಏಸು ಕ್ರಿಸ್ತನು ಕೊಡುವ ರಕ್ಷಣೆಯನ್ನು ನಾವು ಹೊಂದಿಕೊಂಡರೆ ಭಾಗ್ಯವಂತರು, ಭಾಗ್ಯವಂತೆಯರು. ಅವರಿಗೆ ಸಮಾನವಾಗಿ ಲೋಕದಲ್ಲಿ ಯಾರು ಇರಲು ಸಾಧ್ಯವಿಲ್ಲ. ಅವರಿಗಾಗಿ ದೇವರು ಮಾಡಿ ಮುಗಿಸುವ ಕಾರ್ಯಗಳಿದೆಯಲ್ಲ, ಮನುಷ್ಯರಿಂದ ಅರ್ಥ ಮಾಡಿಕೊಳ್ಳಲು ಆಗದು. ಹಾಗಾದರೆ ಏಸುವಿನಿಂದ ನೀವು ರಕ್ಷಿಸಲ್ಪಟ್ಟಿರಾ? ಏಸು ನನ್ನ ಹೃದಯದಲ್ಲಿದ್ದಾನೆ, ಪಾಪವನ್ನು ಕ್ಷಮಿಸಿದ್ದಾನೆ ಎಂದು ನೀವು ಹೇಳಬಹುದಾ? ನೀವು ಭಾಗ್ಯವಂತರು, ಭಾಗ್ಯವಂತೆಯರು. ನಿಮಗೆ ಸಮಾನರು ಈ ಲೋಕದಲ್ಲಿ ಯಾರೂ ಕೂಡ ಇಲ್ಲ. ಅಮೆರಿಕದ ಅಧ್ಯಕ್ಷರಿಗಿಂತ ನೀವು ವಿಶೇಷವಾದವರು. ಯಾಕೆಂದರೆ ಅವರು ರಕ್ಷಿಸಲ್ಪಟ್ಟರೆ ಮಾತ್ರ ವಿಶೇಷವಾದವರು, ಇಲ್ಲವಾದರೆ ನೀವೇ ವಿಶೇಷವಾದವರು, ಹೆಚ್ಚಿನವರು. ಯಾಕೆಂದರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ದೇವರಿಗೆ ಸ್ವಂತ ಮಕ್ಕಳು, ಸ್ವಂತ ಸಂಬಂಧ, ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಈ ಭಾಗ್ಯ ಲೋಕದಲ್ಲಿರುವ ಯಾವ ಪದವಿಯಲ್ಲಿರುವವರಿಗೂ ಸಿಗದು, ಏಸುವನ್ನು ಸ್ವೀಕರಿಸಿಕೊಂಡವರಿಗೆ ಸಿಗುತ್ತದೆ. ನೀವು ಸಂತೋಷವಾಗಿ ಹೇಳಬಹುದು, ನಾನು ಭಾಗ್ಯವಂತೆ, ಭಾಗ್ಯವಂತ. ಯಾಕೆಂದರೆ ಏಸುವಿನ ರಕ್ತವು ನನ್ನನ್ನು ತೊಳೆದಿದೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಆತನ ಮಗು ಎಂಬುದಾಗಿ. ಹಾಗೆ ಹೇಳುವಾಗಲೇ ಹೃದಯದಲ್ಲೊಂದು ದೊಡ್ಡ ಉಲ್ಲಾಸ ಉಕ್ಕುತ್ತದೆ. ನಿತ್ಯವೂ ದೇವರನ್ನು ನೋಡಿ, ದೇವರೇ, ನನ್ನನ್ನು ಕೃಪೆಯಿಂದ ರಕ್ಷಿಸಿದಿರೇ, ಸ್ತೋತ್ರ. ನನ್ನನ್ನು ಭಾಗ್ಯವಂತನಾಗಿ ಮಾಡಿದಿರೇ, ನಿಮಗೆ ಸ್ತೋತ್ರ ಎಂದು ದೇವರನ್ನು ಸ್ತುತಿಸಿ, ನಿಮಗೆಂದು ಇಟ್ಟಿರುವ ಆಶೀರ್ವಾದಗಳೆಲ್ಲ ಬ್ರಹ್ಮಾಂಡವಾಗಿ ದೊಡ್ಡದಾಗಿಯೇ ಇರುತ್ತವೆ. ದೇವರು ನಿಮ್ಮನ್ನು ಹಾಗೆಯೇ ಆಶೀರ್ವದಿಸಿ ಸಂತೋಷ ಪಡಿಸುವರು. ತಂದೆಯೇ, ರಕ್ಷಣೆಯ ಸಂತೋಷವನ್ನು ಕೊಟ್ಟು ನನ್ನನ್ನು ಭಾಗ್ಯವಂತನಾಗಿ, ಭಾಗ್ಯವಂತೆಯಾಗಿ ಮಾಡಿದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ. ಎಲ್ಲರಿಗಿಂತಲೂ ವಿಶೇಷವಾದವನಾಗಿ, ವಿಶೇಷವಾದವಳಾಗಿ ನನ್ನನ್ನು ಇಟ್ಟಿರುವ ಪ್ರೀತಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕೃಪೆಯಿಂದ ನೀನು ಕೊಟ್ಟಂತ ರಕ್ಷಣೆಯ ಅನುಭವಕ್ಕಾಗಿ ಸ್ತೋತ್ರ. ಏಸುವಿನ ನಾಮದಲ್ಲಿ ಸ್ತುತಿಸುತ್ತೇನೆ, ಸಂತೋಷಿಸುತ್ತೇನೆ, ಆರಾಧಿಸುತ್ತೇನೆ, ನಿಮ್ಮನ್ನು ವಂದಿಸುತ್ತೇನೆ. ಆಮೇನ್, ಆಮೇನ್.